ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ, ನನ್ನ ಹೆಸರು ರುದ್ರಮುನಿ ಹಿರಮಠ್. 24x7 ಕರ್ನಾಟಕ .com ಸ್ವಾಗತ, ಸುಸ್ವಾಗತ. ಬನ್ನಿ, ಇವಾಗ ನಮ್ಮ ಜೊತೆ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಡಿಗ್ಗಾವ್ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದಾರೆ. ಅವರು ಹಿರಿಯ ನಾಯಕರು. ಅವ್ರ ಜೊತೆ ಕುಳಿತುಕೊಂಡು ಅವ್ರ ರಾಜಕೀಯ ಜೀವನದ ಬಗ್ಗೆ, ಅವ್ರ ಕನಸುಗಳೇನು, ಅವ್ರ ಆಸೆಗಳೇನಂತ ಸಮಗ್ರವಾದ ಮಾಹಿತಿಯನ್ನ ಅವ್ರ ಜೊತೆ ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ಸರ್, ಸರ್ ತಮ್ಮ ಹೆಸರು? ವಾಸುಮಯ್ಯ. ಸರ್, ತಾವು ಇದೇ ಫಸ್ಟ್ ಟೈಮ್ ಎಲೆಕ್ಷನ್ ಬಂದಿರೋದು? ಇದೇ ಫಸ್ಟ್ ಟೈಮ್ ನಿಂತಿದ್ದೀರಾ? ಸರ್, ಇವಾಗ ನಿಮ್ ಮೊದಲನೇ ಬಾರಿಗೆ ಎಲೆಕ್ಷನ್ ನಿಂತಾಗ ಮತಗಳಂತ ಎಷ್ಟು ಬಂದಿದ್ದು ಸರ್ ನಿಮ್ಗೆ? 400 ಚಿಲ್ಲರ್ ಬಂದವ್ರಿ. 400 ಚಿಲ್ಲರ್. ಸರ್, ನಿಮ್ಗೆ ಲೀಡಿಂಗ್ ಅಂತ ಎಷ್ಟಿತ್ತು ಸರ್? 150 150 ಲೀಡ್ ಇಂದ ಗೆದ್ದಿದ್ದೀರಾ? ಹೌದಾ ಸರ್, ಒಳ್ಳೇದು. ಸರ್, ನಿಮ್ಗೆ ನೀವು ಇವಾಗ ಎಲೆಕ್ಷನ್ ಅಲ್ಲಿ ಗೆದ್ದು ಫಸ್ಟ್ ನೀವು ನಾಯಕರಾದಾಗ ನಿಮ್ಗೆ ನಿಮ್ ಊರಲ್ಲಿ ಸಮಸ್ಯೆ ಅನ್ನೋದು ಏನಿತ್ತು ಸರ್? ಬಹಳ ಸಮಸ್ಯೆಗಳು ಇದ್ದು ರೀ, ಎಲ್ಲ ಮಾಡಿವ್ರಿ ಸರ್. ಏನೇನ್ ಸಮಸ್ಯೆ ಇತ್ತು ಸರ್? ಆ ರೋಡಿಂದು ಮತ್ತೇನಂದ್ರ ಬಾಯಿಗಳ ತೊಂದರೆ ಇತ್ತು, ನೀರಿನ ತೊಂದರೆ. ಹಾ, ಮತ್ತೇನಂದ್ರ ನೀರಿದ್ದು ಪೈಪ್ ಲೈನ್ ಮಾಡಿವ್ರಿ ಊರಲ್ಲಿ, ಆ ಸಮಸ್ಯೆ ಕ್ಲಿಯರ್ ಮಾಡಿದ್ದೀರಾ ಸರ್? ಇವಾಗ ನಿಮ್ ಅವಧಿಯಲ್ಲಿ ಒಂದು ಅರ್ಧ ಅವಧಿ ಮುಗಿಸಿದೀರಾ ಇವಾಗ? ಇವಾಗ ಇನ್ನೂ ನಿಮ್ ಕಾಲಾವಕಾಶ ಇದೆ. ಇವಾಗ ನಿಮ್ ಊರಿಗೆ, ನೀವು ನಮ್ ಊರಲ್ಲಿ ನಿಂತ ಕೆಲಸ ಮಾಡ್ಬೇಕು, ನಮ್ ಊರಿಗೆ ಬೇಕು ಅಂತನ್ನೋದು ಯಾವ್ದಿದೆ ಸರ್ ನಿಮ್ಗೆ? ಯಾವಾಗ ರೋಡಿನ ಬಗ್ಗೆ ಬಹಳ ವಿಚಾರ ಆದ್ ನೋಡ್ರಿ, ರೋಡ್ ಆಗಿಲ್ಲ, ರೋಡಿಂದ ಪ್ರಾಬ್ಲಮ್ ಅನಿಸ್ತಾ ಇದೆ ನಿಮ್ಗೆ. ಅದನ್ ಬಿಟ್ರೆ ಮತ್ತೆ ಯಾವ್ದು ಇಲ್ಲ? ಸರ್, ಇವಾಗ ನಿಮ್ ಜೊತೆ ಒಟ್ಟು ನಿಮ್ ವಾರ್ಡ್ ಅಲ್ಲಿ 18 ಜನ ಇದಾರೆ, ಅಧ್ಯಕ್ಷರು ಉಪಾಧ್ಯಕ್ಷರು ಬಿಟ್ಟು 16 ಜನ ಇದ್ದೀರಾ. ಅವು ಅಧ್ಯಕ್ಷರು ಉಪಾಧ್ಯಕ್ಷರು ನಿಮ್ ಜೊತೆ ಇರೋ ಎಲ್ಲಾ ವಾರ್ಡಿನ ಸದಸ್ಯರು ಹೆಂಗಿದೆ ಸರ್ ನಿಮ್ಗೆ ಅವ್ರ ಜೊತೆ ನಿಮ್ ಒಡನಾಟ? ಸರಿಯಾಗಿ ಎಲ್ರೂ ಒಗ್ಗಟ್ಟಿಂದ ಇದ್ದೀರಾ, ಒಗ್ಗಟ್ಟಿಂತಿದ್ದೀರಾ. ಇವಾಗ ಸರ್, ನಿಮ್ಗೆ ಜನತೆ ನಿಮ್ಗೆ ಆರಿಸಿ ನಾಯಕರು ಅಂತ ಮಾಡಿರೋದು, ಆ ಜನತೆ ಕಷ್ಟ ಅಂತ ನಿಮ್ ಹತ್ರ ಬಂದ್ರೆ ಯಾವ ತರ ಬಗೆಹರಿಸ್ತೀರಾ? ನಾವ್ ಅಂದ್ರ ಕಷ್ಟದಲ್ಲಿ ಬಂದೆ ಅಂದ್ರೆ ಯಾವ್ದು ಸಮಸ್ಯೆ ಇದ್ರ ಅಂದ್ರ ಬಗೆಹರಿಸ್ತೀವಿ ಸರ್. ಹೌದಾ? ಅದು ಅವ್ರ ಕಷ್ಟ ಏನು ಅಂತ ತಿಳ್ಕೊಂಡು ಬಗೆಹರಿಸ್ತೀರಾ. ಒಳ್ಳೇದು ಸರ್. ಇವಾಗ ನಿಮ್ಗೆ ರಾಜಕೀಯ ಜೀವನ ಚೆನ್ನಾಗಿರಲಿ ನಿಮ್ದು. ಇವಾಗ ಸರ್, ನಿಮ್ಗೆ ರಾಜಕೀಯಕ್ಕೆ ಗುರುಗಳಂತ ಯಾರಾದ್ರೂ ಇದಾರಾ ನಿಮ್ ಗುರು? ನಮ್ ಗುರು ಇದ್ರೆ ಒಂದು ಶಿವಮೂರ್ತಿ ಶಾಸ್ತ್ರಿ ಅಂತ ಅನ್ರಿ, ಅವನ ಬಗ್ಗೆ ನಾವೇನಂದ್ರ ಹೋರಾಟ ಮಾಡ್ತಿದ್ದೀವಿ. ಅಂದ್ರೆ ನಿಮ್ ರಾಜಕೀಯ ಜೀವನಕ್ಕೆ ಅವರೇ ಗುರುಗಳು, ಹಾಗಂತೀರಾ? ಇವಾಗ ಇರ್ಲಿ ಸರ್. ಸರ್, ನಿಮ್ ವಾರ್ಡಿನ ಸದಸ್ಯರು ಎಲ್ರಿಗೂ ಒಗ್ಗಟ್ಟಾಗಿದ್ದೀರಾ, ಚೆನ್ನಾಗಿದ್ದೀರಾ, ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಕಡೆಯಿಂದ ಅವ್ರಿಗೊಂದ್ ಮಾತು? ಯಾವ್ದಾನ ಸಮಸ್ಯೆ ಬಂದು ತಂದ್ರೆ ಒಗ್ಗಟ್ಟಾಗಿ ಮಾಡೋಮ ಅನ್ಕೇಸಿ ಸಮಸ್ಯೆ ಕೂಡಿಸ್ತೀವಿ ಸರ್. ಎಲ್ರು ಒಗ್ಗಟ್ಟಿನಿಂದ ಸಂತೋಷವಾಗಿದ್ರೆ ಎಲ್ಲಾ ಕೆಲಸನೂ ಆಗುತ್ತೆ ಅಂತ ಹೇಳ್ತೀರಾ. ಹೌದಾ ಸರ್. ಇವಾಗ ಜನತೆನೆ ನಿಮ್ಗ ನಾಯಕ ಅಂತ ಮಾಡಿರೋದು, ಆ ಜನತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಒಳ್ಳೆ ಒಳ್ಳೆ ಮಾತು ನಿಮ್ ಕಡೆಯಿಂದ. ಇಲ್ಲ, ಅವ್ರಿಗೆ ಒಂದ್ ಒಳ್ಳೆ ಮಾತು ನಿಮ್ ಕಡೆಯಿಂದ, ಒಂದ್ ಹಿತ ನೋಡಿ ಅಂತ ಬರ್ತಲ್ಲ. ಧನ್ಯವಾದ. ಅವ್ರಿಗೆ ನಿಮ್ಗೆ ಆರ್ಸ್ ತಂದಿದ್ದಾರೆ. ಎಲ್ಲರಿಗೂ ಏನಂದ್ರ ಧನ್ಯವಾದ ಮಾಡ್ತೀವಿ ಸರ್ ನಾವು ಅವ್ರಿಗೆ, ಏನಂದ್ರ ಜನಕ್ಕೆ ಏನಂದ್ರ ಆರ್ಸಿತ್ತು ಅಂತ ಸಲ್ಯಾಕ ಅವ್ರಿಗೆ ಧನ್ಯವಾದ ಮಾಡ್ತೀವಿ. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀರಾ. ಹೌದಾ, ಒಳ್ಳೇದು ಸರ್. ಇವಾಗ ನೀವು ಊರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡ್ ಬರ್ತಾ ಇದ್ರ, ನಿಮ್ ಊರಿಗೆ ಇನ್ನು ಏನಾದ್ರು ಸಮಸ್ಯೆ ಏನಾದ್ರು ಇದೆಯಾ? ಸಮಸ್ಯೆ ಒಂದು ದೊಡ್ಡ ಬಾಯಿ ಆದ್ರಿ. ಹಾ ಸರ್. ಆ ಬಾಯಿಗೇನಂದ್ರು ದುರಸ್ತಿ ಮಾಡ್ಬೇಕಂತ ವಿಚಾರ ಆದ್ರಿ ಎಲ್ಲರದು, ಅಂದ್ರ ದೊಡ್ಡ ಬಜೆಟ್ ಬೇಕ್ರಿ. ಅದು ಬಜೆಟ್ ಸಾಲಲ್ಲ ಅಂತ ಸಾಲಲ್ಲ. ಅದು ಬಜೆಟ್ ಏನಂದ್ರೆ ಜಡ್ಪಿ ನಿಂತ ಆಗ್ಲಕ ಆಗಿದ್ರು ಚೆನ್ನಾಗಿ ಆಗ್ತದ್ರಿ ಸರ್ ಅದು ಬಾಯಿ ದುರಸ್ತಿ. ಹೌದಾ ಸರ್. ಇದೇ ತರ ನಿಮ್ ಮನಸ್ಸಿನಲ್ಲಿ ಮತ್ತೆ ಯಾವ್ದಾದ್ರು ಕೆಲಸ ಇದೆಯಾ ಮಾಡಿಸ್ಬೇಕಂತ? ಅದು ಅನಾದಿಗಳು ಸುಧಾರಣೆ ಮಾಡ್ಬೇಕು, ರಸ್ತೆ ಉದ್ದೇ ಖಾತ್ರಿದಲ್ಲಿ ಏನಂದ್ರೆ ಮಾಡ್ತಾ ಇದ್ದೀವಿ ಸರ್. ಈಗನು ಇನ್ನ ಕೆಲವು ಮಾಡೋವ, ಅದು ಏನಂದ್ರೆ ಬಜೆಟ್ ಬಂತಂದ್ರೆ ಅದನ್ನು ಮಾಡ್ಬೇಕಂತ ವಿಚಾರ ಆದ್ರಿ ಸರ್. ಓಕೆ ಸರ್, ಒಳ್ಳೇದು. ನೀವು ಅನ್ಕೊಂಡಿರೋ ಭಾವಿ ನಿಮ್ ಕನಸುಗಳೆಲ್ಲ ಏನೇನಿವೆ, ನಿಮ್ ರಾಜಕೀಯ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನಿಮ್ ಜೊತೆ ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ.